ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರದೀಪ್ ನಾಯಕ್ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಪ್ರಸ್ತುತವಾಗಿದ್ದೇನೆ. ನಾನು ಪ್ರದೀಪ್ ನಾಯಕ್, ಒಬ್ಬ ಆರ್ಥೋಡಾಂಟಿಸ್ಟ್ ಅಥವಾ ವಕ್ರದಂತ ತಜ್ಞ. ನಾನು ಸದ್ಯಕ್ಕೆ ಪಾರ್ಥ ಡೆಂಟಲ್ ಕ್ಲಿನಿಕ್ನ ಮಲ್ಲೇಶ್ವರಂ ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಈ ಪಾರ್ಥ ಡೆಂಟಲ್ ಮಲ್ಲೇಶ್ವರಂ ಶಾಖೆ ಮಲ್ಲೇಶ್ವರಂನ ಮಧ್ಯಭಾಗದ ಸಂಪಿಗೆ ರಸ್ತೆಯಲ್ಲಿ 10 ಹಾಗೂ 11ನೇ ರಸ್ತೆಯ ನಡುವೆ ಬಾಟಾ ಶೋರೂಮ್ ಇದೆ. ಬಾಟಾ ಶೋರೂಮ್ನ ಮೊದಲನೇ ಮಹಡಿಯಲ್ಲಿ ನಮ್ಮ ಕ್ಲಿನಿಕ್ ಉಂಟು. ಇಂದು ನಾನು ನಿಮಗೆ ಒಂದು ವಿಷಯ, ಯಾವ ದಂತ ಸಮಸ್ಯೆ ಅಥವಾ ದಂತ ಚಿಕಿತ್ಸೆಯ ಬಗ್ಗೆ ಹೇಳ್ತೇನೆ ಅಂದರೆ ಆಲ್ವಿಯೋಪ್ಲಾಸ್ಟಿ ಅಂತ ಏನು ಹೇಳ್ತಾರೆ ಅದರ ಬಗ್ಗೆ. ಏನು ಆಲ್ವಿಯೋಪ್ಲಾಸ್ಟಿ ಅಥವಾ ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ರೀಶೇಪಿಂಗ್ ಆಫ್ ದ ಡೆಂಟಲ್ ಬೋನ್, ಡೆಂಟಲ್ ಜಾ ಬೋನ್. ಎಲ್ಲರ ಮನೆಯಲ್ಲೂ ಹಿರಿಯ ಸ್ನೇಹಿತರು ಇರ್ತಾರೆ ಅಂದರೆ ವಯಸ್ಕರು ಇರ್ತಾರೆ, ಅವರಿಗೆ ಹಲವಾರು ಹಲ್ಲಿನ ಸಮಸ್ಯೆಗಳು ಉಂಟಾಗುತ್ತದೆ. ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ವೃದ್ಧರು ಈ ಹಲ್ ಸೆಟ್ಗಳನ್ನ ಉಪಯೋಗಿಸೋದನ್ನ ನೋಡಿರಬಹುದು. ಎಷ್ಟೋ ಸತಿ ಅವ್ರಗಳು ಕಂಪ್ಲೇಂಟ್ ಇರುತ್ತೆ, ಹಲ್ ಸೆಟ್ ಸಡ್ಲ ಇದೆ, ನೋವಾಗುತ್ತೆ ಉಪಯೋಗಿಸ್ಬೇಕಾದ್ರೆ, ಸರಿಯಾಗಿ ಅಗಿಲಿಕ್ಕೆ ಆಗ್ತಾ ಇಲ್ಲ ಆ ನೋವಿಂದ. ಸೊ ಆದ್ರಿಂದ ಏನಾಗುತ್ತೆ, ಅವರು ಉಪಯೋಗಿಸೋದೇ ಇಲ್ಲ. ಅವರು ಅಷ್ಟು ಹಿರಿಯರಾಗಿರೋದ್ರಿಂದ ಅವರಿಗೆ ಕೋಪ ಬರೋದು ಸಹಜ. ವಯಸ್ಸಾಗ್ತಾ ಆಗ್ತಾ ಮನುಷ್ಯ ಮಗು ಆಗ್ತಾನೆ ಅಂತಾರಲ್ಲ ಆ ರೀತಿ, ಅವರಿಗೆ ನಾವು ಎಷ್ಟು ಸೂಕ್ಷ್ಮವಾಗಿ ನೋಡ್ಕೊಳ್ತೇವೋ, ಮಕ್ಕಳನ್ನ ನೋಡ್ಕೊಳ್ಳೋ ರೀತಿ ನೋಡ್ಕೋಬೇಕು, ಅವ್ರಗಳ್ನ ಎಷ್ಟು ಸೂಕ್ಷ್ಮವಾಗಿ ನೋಡ್ಕೊಳ್ತೇವೋ ಅಷ್ಟು ಆರೋಗ್ಯವಾಗಿರ್ತಾರೆ, ಅಷ್ಟು ಹೆಚ್ಚು ಕಾಲ ನಮ್ಮ ಜೊತೆ ಇರೋಕೆ ಅವಕಾಶ ಆಗುತ್ತೆ. ಈಗ ಅವರಿಗೆ ಬರುವ ಸಮಸ್ಯೆ ಈ ಹಲ್ಲು ಸೆಟ್ ಅಥವಾ ಕೃತಕ ಹಲ್ಲುಗಳು, ಇದನ್ನ ಅವರು ಉಪಯೋಗಿಸೋವಾಗ ಅವುಗಳಿಗೆ ಒಂದು ಆಗುವ ತೊಂದರೆಗಳಲ್ಲಿ ಪ್ರಮುಖವಾದದ್ದು ಅವರಿಗೆ ಬಾಯಲ್ಲಿ ಒಸಡುಗಳ ಮೇಲೆ ಅಲ್ಸರ್ ಅಥವಾ ಏನು ಬಾಯಿ ಹುಣ್ಣಾಗುವುದು ಅಥವಾ ನೋವಾಗುವುದು ಇದು ಹೆಚ್ಚು. ಇದು ಏತಕ್ಕಾಗತ್ತೆ, ಏನು ಕಾರಣ ಇದಕ್ಕೆ? ಇದಕ್ಕೆ ಹಲವಾರು ಕಾರಣಗಳುಂಟು. ಅದರಲ್ಲಿ ಪ್ರಮುಖವಾದದ್ದು ಮೂಳೆಯ ಆಕಾರ. ಮೂಳೆಯ ಆಕಾರ ಅಂದರೆ ನಮ್ಮ ಒಸಡಿನ ಆಕಾರ. ಎಲ್ಲ ಹಲ್ಲುಗಳು ಬಿದ್ದ ನಂತರ ಅಥವಾ ಹಲ್ಲುಗಳು ಸಡಲವಾದಾಗ ಅದನ್ನ ನಾವು ದಂತವೈದ್ಯರು ಅದನ್ನು ತೆಗಿತೀವಿ. ಅದನ್ನು ತೆಗೆದ ನಂತರ ಅದು ವಾಸಿಯಾಗಬೇಕಾದ್ರೆ, ಒಸಡು ವಾಸಿಯಾಗಬೇಕಾದ್ರೆ ಕೆಲವೊಮ್ಮೆ ಶಾರ್ಪ್ ಎಡ್ಜಸ್ ಅಂತ ನಾವೇನು ಹೇಳ್ತೇವೆ, ಮೊನಚಾದ ಚೂಪಾದ ಬಾರ್ಡರ್ ಹಾಗೆ ಉಳ್ಕೊಬಿಡುತ್ತೆ. ಅದು ಅದರ ಮೇಲೆ ಚರ್ಮ ವಾಸಿಯಾಗಿ, ಒಸಡು ವಾಸಿಯಾಗಿ, ಗಾಯ ವಾಸಿ ಆದ ನಂತರ ಕೆಲವೊಮ್ಮೆ ಅದನ್ನು ಸರಿಪಡಿಸದಲೆ ಹಾಗೆ ನಾವು ಅದ್ರ ಮೇಲೆ ಕೃತಕ ಸೆಟ್ ಅಥವಾ ಹಲ್ಲಿನ ಸೆಟ್ಗಳನ್ನು ಮಾಡಿಕೊಟ್ರೆ ಪಾಪ ಅವ್ರ ವಯಸ್ಸಾದವ್ರಿಗೆ ಅದನ್ನು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ, ತೀವ್ರವಾದ ನೋವು ಉಂಟಾಗತ್ತೆ, ಎಲ್ಲ ರೀತಿಯಾದ ಸಮಸ್ಯೆಗಳು ಉಂಟಾಗತ್ತೆ. ನೋಡಿ ಇಲ್ಲಿ ನಿಮಗೆ ಕಾಣಿಸುವ ರೀತಿ, ಈ ಮೊದಲನೆಯ ಚಿತ್ರದಲ್ಲಿ ಮೇಲ್ಗಡೆ ಇರುವ ಚಿತ್ರದಲ್ಲಿ ನಿಮಗೆ ಕಾಣಿಸುತ್ತೆ, ಆ ಒಸಡಿನ ಆಕಾರದಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಲ್ಲಿ ಎಲ್ಲ ಸ್ಮೂತ್ ಆಗಿಲ್ಲ ಬಾರ್ಡರ್. ಈ ಬಾರ್ಡರ್ ಏನಿದೆ ಇದೆಲ್ಲ ತೀರಾ ಚೂಪ್ ಚೂಪಾಗಿದೆ. ಇದು ಇದರ ಮೇಲೆ ಇಂತಹ ಒಂದು ಒಸಡಿನ ಮೇಲೆ ನಾವು ಕೃತಕ ಹಲ್ಲಿನ ಜೋಡಣೆ ಮಾಡಿದ್ರೆ, ಅದ್ರ ಮೇಲೆ ನಾವೇನಾದರೂ ಈ ರೀತಿಯಾದ ಹಲ್ಲು ಸೆಟ್ ಕೊಟ್ರೆ ಅವ್ರಿಗೆ ಇದನ್ನು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಏನಕ್ಕೆ ಉಪಯೋಗಿಸ್ಲಿಕ್ಕೆ ಆಗಲ್ಲ, ಇದು ಗಟ್ಟಿಯಾಗಿರುತ್ತೆ, ಇದರ ಒಳಭಾಗದಲ್ಲಿರುತ್ತೆ. ಈ ಒಳಭಾಗದ
ಏನಿದೆ ಜಾಗ, ಇದು ಒಸಡಿನ ಮೇಲೆ ಕೂತು ಒಸಡನ್ನು ಹಿಡಿದು ಒಸಡಿನ ಸಪೋರ್ಟ್ನಿಂದ ಇದನ್ನು ಕೂಡಿಸ್ತೇವೆ. ಇದನ್ನ ಒಸಡ ಮೇಲೆ ಇಟ್ಟು ಅವರು ಊಟವನ್ನು ಅಗಿದಾಗ, ಯಾವುದೇ ಆಹಾರ ಪದಾರ್ಥವನ್ನು ಅಗೆದಾಗ ಅವರಿಗೆ ತೀವ್ರ ನೋವು ಉಂಟಾಗುತ್ತದೆ. ಈ ಸಮಸ್ಯೆಗೆ ಪರಿಹಾರ ಏನು? ಪರಿಹಾರ, ಆ ಒಸಡನ್ನು ನಾವು ಸರಿಯಾದ ರೀತಿಯಲ್ಲಿ ಆಕಾರ ಕೊಡಬೇಕು. ಕೆಲವು ಕಡೆ ಎತ್ತರ ಇರುತ್ತೆ, ಕೆಲವು ಕಡೆ ತಗ್ಗಿರುತ್ತೆ, ಅದೆಲ್ಲ ನಾವು ಒಂದು ಸಮನಾದ ಆಕಾರ ಕೊಟ್ಟು ಸ್ಮೂತ್ ಸರ್ಫೇಸ್ ಅಂತ ಏನು ಹೇಳ್ತೇವೆ, ಸ್ಮೂತ್ ಸರ್ಫೇಸ್ ಮಾಡಿ ಅದಾದ ನಂತರ ಆ ಸರಿಯಾದ ಆಕಾರದಲ್ಲಿರುವಂತಹ ಒಸಡಿಗೆ ನಾವು ಹೊಸದಾದ ಕೃತಕ ಹಲ್ಲು ಸೆಟ್ಟನ್ನು ಮಾಡಿಕೊಟ್ರೆ ತುಂಬ ದಿನ ಬಾಳಿಕೆ ಬರುತ್ತೆ, ಒಳ್ಳೆಯ ಗ್ರಿಪ್ ಇರುತ್ತೆ, ಹಾಗೂ ಉಪಯೋಗಿಸೋದಕ್ಕೆ ನಮ್ಮ ಹಿರಿಯ ಸ್ನೇಹಿತರಿಗೂ ಏನು ತೊಂದರೆ ಆಗೋದಿಲ್ಲ, ಅವರು ಸಂತೋಷದಿಂದ ಉಪಯೋಗಿಸಿ ಆಶೀರ್ವದಿಸ್ತಾರೆ. ಈ ಆಕಾರ ಕೊಡೋದು ಹೇಗೆ ಅಂದರೆ, ಶಿಲ್ಪಿ ಯಾವ ರೀತಿ ತನ್ನ ಶಿಲೆಗೆ ಕೆತ್ತಿ ಕಲ್ಲನ್ನು ಕೆತ್ತಿ ಕೆತ್ತಿ ಆಕಾರ ಕೊಡ್ತಾನೋ ಅದೇ ರೀತಿ ಇದು ಏರುಪೇರಾಗಿರುವ ಒಸಡನ್ನು ನಾವು ಆಕಾರ ಕೊಟ್ಟು ಒಂದೇ ಸಮನಾದ ಹಂತಕ್ಕೆ ತರ್ತೇವೆ. ಅದು ಅದಾದ ನಂತರ ಅದಕ್ಕೆ ಹೊಲಿಗೆ ಹಾಕ್ಬಿಟ್ಟು ಒಸಡಗಳನ್ನು ಜೋಡಿಸಿ ಮತ್ತೆ ಹೊಲಿಗೆ ಹಾಕಿ ಒಂದು ವಾರ ಅಥವಾ 15 ದಿನಗಳ ನಂತರ ದಿನಗಳವರೆಗೂ ಅದು ಮಾಗ್ಲಿಕ್ಕೆ ಬಿಡಬೇಕು, ವಾಸಿ ಆಗ್ಲಿಕ್ಕೆ ಬಿಡಬೇಕು. ಅದು ವಾಸಿಯಾದ ನಂತರ ನಾವು ಅದನ್ನು ಅದಕ್ಕೆ ಅಳತೆ ತೆಗೆದು ಅದಕ್ಕೆ ಸೂಕ್ತವಾದ ಕ್ರಮದಲ್ಲಿ ನಾವು ಅದಕ್ಕೆ ಹಲ್ಲಿನ ಜೋಡಣೆ ಮಾಡ್ಬೋದು, ಅಲ್ಲಿನ ಕೃತಕ ಹಲ್ಲಿನ ಸೆಟ್ಟನ್ನು ಕೊಡ್ಬೋದು. ಈ ಪ್ರೊಸೀಜರ್ ಇದೆಲ್ಲ ಈ ಟ್ರೀಟ್ಮೆಂಟ್ಗೆ ನಾವೇನು ಹೇಳ್ತೇವೆ ಅಂದರೆ ಆಲ್ವಿಯೋಲೋಪ್ಲಾಸ್ಟಿ ಅಂತ ಹೇಳ್ತೇವೆ, ಅಥವಾ ರೀಶೇಪಿಂಗ್ ಆಫ್ ದ ಜಾ ಬೋನ್ಸ್, ಡೆಂಟಲ್ ಜಾ ಬೋನ್ಸ್. ಇದನ್ನು ಹೇಗೆ ಮಾಡ್ತೇವೆ ನಾನು ಬಾಯಲ್ಲಿ ಹೇಳ್ಬಿಟ್ಟೆ, ನಿಮ್ಗಳಿಗೆ ಅರ್ಥ ಆಯ್ತು ಎಷ್ಟರ ಮಟ್ಟಿಗೆ ಅರ್ಥ ಆಯ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಇದನ್ನು ನಿಮಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ಲಿಕ್ಕೆ ನಾನು ಇವತ್ತೇ ಒಬ್ಬರಿಗೆ ಈ ಆಲ್ವಿಯೋಪ್ಲಾಸ್ಟಿ ಪ್ರೊಸೀಜರ್ ಅನ್ನು ಟ್ರೀಟ್ಮೆಂಟ್ ಮಾಡಿದ್ದೇನೆ, ಅದರ ಒಂದು ಪುಟ್ಟ ವಿಡಿಯೋ ಕೂಡ ನಿಮಗೆ ಇದೇ ವಿಡಿಯೋನಲ್ಲಿ ತೋರಿಸ್ತೇನೆ, ಅದನ್ನು ನೋಡಿ ನಿಮಗೂ ಅದರ ಬಗ್ಗೆ ಅರ್ಥ ಆಗುತ್ತೆ. ಅದಾದ ನಂತರ ಯಾವುದೇ ರೀತಿ ಭಯ ಪಡೆದಲ್ಲೇ, ನೋವಿದ್ರೆ ನೀವು ಇವಾಗ ಆಗಲೇ ಉಪಯೋಗಿಸ್ತಾ ಇದ್ರೆ ಅಲ್ಲಿನ ಸೆಟ್ ನಿಮಗೆ ತೊಂದರೆ ಇದ್ರೆ ದಯವಿಟ್ಟು ನಮ್ಮಲ್ಲಿಗೆ ಬನ್ನಿ, ನಾವು ಆ ನಿಮ್ಮ ತೊಂದರೆಯನ್ನು ಪರಿಶೀಲಿಸಿ ಸೂಕ್ತವಾದ ಪರಿಹಾರವನ್ನು ಒದಗಿಸಿಕೊಡ್ತೇವೆ. ಮತ್ತೊಮ್ಮೆ ನಿಮಗೆ ತಿಳಿಸ್ತಾ ಇದ್ದೇನೆ, ನಮ್ಮ ಪಾರ್ಥ ಡೆಂಟಲ್ ವತಿಯಿಂದ ನಾವು ಈ ವಿಡಿಯೋಗಳು ನಿಮಗೋಸ್ಕರ ಮಾಡ್ತಾ ಇದ್ದೇವೆ, ದಯವಿಟ್ಟು ನೋಡಿ ಇಷ್ಟವಾದರೆ ಸೂಕ್ತವಾಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ವಿಷಯ ದೊರಕಿದೆ, ವಿಷಯವನ್ನು ಸರಿಯಾದ ವಿಷಯವನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇವೆ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಮನೆ ಮಂದಿಗೆಲ್ಲ ತಿಳಿಸಿ ಅವರಿಗೂ ಈ ದಂತ ಸಮಸ್ಯೆ ಅಥವಾ ದಂತ ಚಿಕಿತ್ಸಾ ಕ್ರಮದ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ ಸಹಾಯ ಮಾಡಿ. ಧನ್ಯವಾದ. ಇಲ್ಲಿ ನಿಮಗೆ ಕಾಣಿಸ್ತಿರೋ ರೀತಿ ಒಂದು ಕಡೆ ಆಲ್ರೆಡಿ ನಾವು ಈ ಆಲ್ವಿಯೋಪ್ಲಾಸ್ಟಿ ಅನ್ನೋ ಪ್ರೊಸೀಜರ್ ಮಾಡಿದ್ದೀವಿ, ಸ್ಟಿಚಸ್ ಹಾಕಿದೆ, ಇವತ್ತು ಇಲ್ಲಿ ಸ್ಟಿಚಸ್ ರಿಮೂವ್ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ಟಿಚಸ್ ರಿಮೂವ್ ಮಾಡಿ ಎಡಭಾಗದಲ್ಲಿ ಒಸಡಿನ ಎಡಭಾಗದಲ್ಲಿ ಅವರಿಗೆ ಎಲ್ಲ ಇಲ್ಲಿ ಮೂಳೆ ಚೂಪಾಗಿ ಏನಿದೆ ಅದು ಒತ್ತುತ್ತೆ, ಸೊ ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಟ್ರಿಮ್ ಮಾಡಿ ಕೃತಕ ದಂತಗಳನ್ನು ಜೋಡಿಸುವ ಮೊದಲು ಅವರಿಗೆ ಇದನ್ನು ಟ್ರಿಮ್ ಮಾಡಿ ನಾವು ಸ್ವಲ್ಪ ಆ ಒತ್ತಡ ಏನು ಬರುತ್ತೋ ಅವ್ರಿಗೆ ನೋವು ಏನು ಕಾಣಿಸ್ಕೊಳುತ್ತೆ ಅದನ್ನು ಕಮ್ಮಿ ಮಾಡಬೇಕು, ಅದಕ್ಕೋಸ್ಕರ ಈ ಪ್ರೊಸೀಜರ್ ಮಾಡ್ತೇವೆ. ಇದನ್ನು ಆಲ್ವಿಯೋಪ್ಲಾಸ್ಟಿ ಅಂತ ಹೇಳ್ತೇವೆ.
ಸರ್ಫೇಸ್ ಬರುತ್ತೆ. ಇಲ್ಲಿ ಯಾವುದೇ ರೀತಿಯಾದ ಶಾರ್ಪ್ ಎಡ್ಜಸ್ ಇರುವಂತ. ನೆಕ್ಸ್ಟ್ ಈ ಎರಡು ಭಾಗನ ಹೊಲಿಗೆ ಹಾಕಿ ಜೋಡಿಸ್ಬಿಡ್ತೇವೆ. ಸರ್ ಓಪನ್ ಮಾಡಿ ಬಾಯಿ ಒಂಚೂರು. ಪ್ರೊಸೀಜರ್ ಎಲ್ಲ ಮುಗಿದ ನಂತರ ಈ ರೀತಿ ಹೊಲಿಗೆ ಹಾಕ್ಬಿಟ್ಟು ಎರಡು ಭಾಗನೂ ಒಟ್ಟಿಗೆ ಕೂಡಿಸ್ಬಿಡ್ತೇವೆ. ಇದು ವಾಸಿ ಆಗಲಿಕ್ಕೆ ಒಂದು 5-7 ದಿನ ಬೇಕಾಗುತ್ತೆ. ಆದಮೇಲೆ ಈ ಥರ ಈ ಕಡೆ ನಾವೇನು ಶುರುವಿನಲ್ಲಿ ಹೊಲಿಗೆ ತೋರಿಸ್ದೆ ಅದು ಹೊಲಿಗೆ ಬಿಚ್ಚಿದೆ, ಅದೇ ರೀತಿ ಇದನ್ನು ಬಿಚ್ಚಿ ಮುಗಿಸ್ಕೊಡ್ತೀವಿ. ಮುಗಿಸಿ ಹಲ್ ಸೆಟ್ಟನ್ನು ರೆಡಿ ಮಾಡಲಿಕ್ಕೆ